ಹಾಯ್ ಕರುನಾಡ ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದಿರ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಪವರ್ ಒಲ್ಗೆ ಮಿಷಿನ್ ಕಂಟ್ರೋಲ್ನ ಹೇಗೆ ಕಲಿಯೋದು ಅಂತ ತೋರಿಸ್ತಾ ಇದ್ದೀನಿ, ಜೊತೆಗೆ ಮಿಷಿನ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೋದ ವಿಡಿಯೋದಲ್ಲಿ ಈ ಟಾಪ್ ಸೆಟ್ ಥ್ರೆಡ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ, ಮತ್ತು ಇದು ಬಾಬಿನ್ಗೆ ಯಾವ ರೀತಿ ಥ್ರೆಡ್ ಹಾಕ್ಬೇಕು ಮತ್ತು ಯಾವ ರೀತಿ ವೈನ್ ಮಾಡೋದಂತಲೂ ನೀವು ನೋಡಿದಿರಿ. ಬಾಬಿನ್ ಫುಲ್ ವೈನ್ ಆದಮೇಲೆ ಇಲ್ಲಿ ಬ್ಲೇಡ್ ಕೊಟ್ಟಿರ್ತಾರೆ, ಆ ಬ್ಲೇಡಲ್ಲಿ ಈ ರೀತಿ ಥ್ರೆಡ್ನ ಕಟ್ ಮಾಡೋದಷ್ಟೇ. ಇದು ಈಗ ಬಾಬಿನ್ ಕೇಸ್ ಯಾವ ರೀತಿ ಸೆಟ್ ಮಾಡೋದಂತ ನೋಡೋಣ. ಬನ್ನಿ, ಇಲ್ಲಿ ಪ್ಲೇಟ್ ಕೊಟ್ಟಿರ್ತಾರೆ, ಓಕೆನಾ. ನಿಮ್ಮ ಹೆಡ್ಡು ಇದೇ ರೀತಿ ಇದ್ದಾಗ ಬಾಬಿನ್ ಕೇಸ್ ಹಾಕ್ಬೇಕಂದಾಗ ಈ ಪ್ಲೇಟ್ನ ಈ ಕಡೆ ಸರಿಸ್ಬಿಟ್ಟು ಇಲ್ಲಿ ನೋಡಿಕೊಂಡು ಇಲ್ಲಿ ಈ ರೀತಿ ಫಿಕ್ಸ್ ಮಾಡಬೇಕು. ಇವಾಗ ನಿಮಗೆ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ಈಗ ಹೆಡ್ನ ಮೇಲೆ ಎತ್ತುತ್ತೀನಿ. ಈ ಹೆಡ್ ಎತ್ತೋಕ್ಕಿಂತ ಮುಂಚೆ ಕೆಳಗಡೆ ಪೆಟ್ಲು ಪಕ್ಕದಲ್ಲಿ ಪಟ್ಟಿರುತ್ತೆ, ಅದ್ರ ಮೇಲೆ ಕಾಲಿಟ್ಬಿಟ್ಟು ಈ ಹೆಡ್ಡನ್ನು ಎತ್ತಿ ಮೇಲೆ, ಓಕೆನಾ. ಆಮೇಲೆ ಇದೇ ನೋಡಿ, ಇದು ಇದಕ್ಕೆ ಸೆಟ್ಲ್ ಅಂತಾರೆ. ನಾವೀಗ ಈ ಸೆಟ್ಲೊಳಗಡೆ ಬಾಬಿನ್ ಕೇಸ್ನ ಫಿಕ್ಸ್ ಮಾಡಬೇಕು. ಬನ್ನಿ, ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫಿಕ್ಸ್ ಮಾಡೋದು. ನೋಡಿ, ಇದು ಬಾಬಿನು, ಇದು ಕೇಸ್, ಓಕೆನಾ. ಕೇಸ್ ಅಂದರೆ ಈ ರೀತಿ ಇರುತ್ತೆ. ಮಾಮೂಲಿ ಲೆಗ್ ಮಿಷಿನಲ್ಲಿ ಕೇಸು ಚೇಂಜ್ ಬರುತ್ತೆ, ಅಂದರೆ ಈಗ ಕಾಲಲ್ಲಿ ತುಳಿದ್ಬಿಟ್ಟು ಪೆಟ್ಲನ್ನ ಬಟ್ಟೆ ಒಲಿತಾರಲ್ಲ, ಆ ಮಿಷಿನಲ್ಲಿ ಇದೆಯಲ್ಲ, ಇದು ಸ್ಟೀಲ್ ಹಿಂದಿದ್ದು, ಇದು ಕಡ್ಡಿ ಸ್ವಲ್ಪ ಹಿಂಗೆ ಉದ್ದ ಇರುತ್ತೆ, ಮೇಲೆ ಸ್ಟೀಲ್ ಕಡ್ಡಿ ಸ್ವಲ್ಪ ಮೇಲೆ ಉದ್ದ ಬಂದಿರುತ್ತೆ, ಇದರಲ್ಲಿ ಈ ಥರ ಇದೆ, ಓಕೆನಾ. ಇದನ್ನು ಒಂದು ಸೈಡ್ ನೋಡ್ಕೊಂಬಿಡಿ, ಇದು ಫಿಕ್ಸ್ ಮಾಡೋದ. ಈ ರೀತಿ ಹಾಕ್ಬಿಟ್ಟು ಒಳಗಡೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದಾಗ ಈ ಥರ ಸೌಂಡ್ ಕೇಳಬೇಕು ನಿಮಗೆ, ಕಟ್ ಅನ್ನೋ ಸೌಂಡು ಕೇಳಬೇಕು ನಿಮಗೆ. ಆ ಕೇಳಿದಾಗ ಮಾತ್ರ ಅದು ನೀಟಾಗಿ ಮಿಷಿನ್ಗೆ ಸೆಟ್ ಆಗಿದೆ ಬಾಬಿನ್ ಕೇಸ್ ಅಂತ ಅರ್ಥ. ಇಲ್ಲ ಅಂದರೆ ಆ ಥರ ಸೌಂಡ್ ಬರಲಿಲ್ಲ ಅಂತ ಅಂದರೆ ಅದು ನೀಟಾಗಿ ಸೆಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನೋಡಿ, ಇನ್ನೊಂದು ಸರಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕ್ಬಿಟ್ಟು ಹಿಂಗೆ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದಾಗ ಈ ಥರ ಸೌಂಡ್ ಕೇಳಬೇಕು, ಕಟ್ಟನ್ನೋ ಸೌಂಡು. ನೋಡಿ, ಈ ರೀತಿ ತೊಗೊಂಡ್ರಿ, ಈ ರೀತಿ ಹಾಕ್ರಿ, ಕೊಟ್ಟು ಈ ಥರ ಪ್ರೆಸ್ ಮಾಡಿ. ಈ ರೀತಿ ಕಟ್ಟನ್ನೋ ಸೌಂಡು ಕೇಳಬೇಕು ನಿಮಗೆ. ಪ್ರತಿ ಸಾರಿ ಬಾಬಿನ್ ಕೇಸ್ ಫಿಕ್ಸ್ ಮಾಡಬೇಕಾದ್ರೂ ಈ ರೀತಿ ಕಟ್ಟನ್ನೋ ಸೌಂಡು ನಿಮಗೆ ಕೇಳಬೇಕು. ಕೇಳಿದಾಗಲೇ ಇದು ನೀಟಾಗಿ ಮಿಷಿನ್ಗೆ ಸೆಟ್ ಆಗಿದೆ ಅಂತ ಅರ್ಥ. ಈಗ ಹಾಕಿದ್ದೀರಾ, ತೆಗೆಯೋದು ಹೇಗೆ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಕ್ಲಿ ಇದೊಂಥರ ಕ್ಲಿಪ್ ಥರ ಇದೆಯಲ್ಲ ಕೇಸಲ್ಲಿ, ಅದನ್ನು ಹಿಂಗೆ ಓಪನ್ ಮಾಡಿ ಇದನ್ನು ತೆಗೀರಿ, ಹಿಂಗೆ ವಾಪಸ್ ಹಿಂಗೆ ಬರುತ್ತೆ ನೋಡಿ. ಹಾಕಿದ್ರಾ, ಈಗ ತೆಗಿಬೇಕು ಅಂದರೆ ಈಗ ತೆಗಿಯೋಕ್ಕಾಗಲ್ಲ, ಅದನ್ನು ಬರಲ್ಲ, ಅದಕ್ಕೆ ಇಲ್ಲೊಂದು ಇದು ಕೊಟ್ಟಿರ್ತಾರೆ, ಒಂಥರ ಕ್ಲಿಪ್ ಥರ ಇದೆ ಇದು, ಇದರಲ್ಲಿ ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಈಗ ತೆಗೆದ್ರೆ ಬಾಬಿನ್ ಕೇಸ್ ಎರಡು ಒಟ್ಟಿಗೆ ಬರುತ್ತೆ ನೋಡಿ. ಇದೆ ಓಪನ್ ಮಾಡಬೇಕಿದ್ರೆ ಬಾಬಿನ್ ಕೇಸ್ನ ಇದನ್ನು ಹಿಂಗೆ ಓಪನ್ ಮಾಡಬೇಕು, ಫಿಕ್ಸ್ ಮಾಡಬೇಕಿದ್ರೆ ಹಿಂಗೆ ಫಿಕ್ಸ್ ಮಾಡೋದಷ್ಟೇ. ಫಿಕ್ಸ್ ಮಾಡಿದಾಗ ಕಟ್ಟನ್ನೋ ಸೌಂಡ್ ಬರಬೇಕು, ಓಕೆನಾ. ಅದನ್ನು ತೆಗಿಬೇಕಿದ್ರೆ ಮಿಷಿನಿಂದ ಇದೆಯಲ್ಲ ಇದು ಕ್ಲಿಪ್ಪು, ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಹೊರಗಡೆ ತೆಗಿಬೇಕು. ತೆಗೆದಾಗ ಈ ಬಾಬಿನ್ ಕೇಸು ಒಟ್ಟಿಗೆ ಹೊರಗಡೆ ಬರುತ್ತೆ, ಓಕೆನಾ. ನೋಡಿ, ಹಾಕಿದ್ರಿ, ಈ ಓಪನ್ ಮಾಡಬೇಕು ಅಂದರೆ ಈ ಕ್ಲಿಪ್ನ ಓಪನ್ ಮಾಡಿ ಹೊರಗಡೆ ಎಳ್ಕೊಳ್ಳಿ, ಬರುತ್ತೆ ಬಾಬಿನ್ ಕೇಸು. ತಡೀರಿ, ಒಂದು ನಿಮಿಷ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಇದೆ ನೋಡಿ, ಇದರೊಳಗಡೆನೇ ಸೆಟ್ ಮಾಡ್ತಾರದು ಬಾಬಿನ್ ಕೇಸ್ನ. ಸರಿ ನೋಡ್ಬಿಡಿ, ಬಟ್ ಹಿಂಗೆ ಒಳಗೆ
ಒಳಗಡೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಸೆಟ್ ಆಗಿದೆ ಅಂತ ಅರ್ಥ. ತೆಗಿಬೇಕಿದ್ರೆ ಇಲ್ಲೊಂದು ಕ್ಲಿಪ್ ಕೊಟ್ಟಿರ್ತಾರೆ ನೋಡಿ, ಇದರಲ್ಲಿ ಈ ಕ್ಲಿಪ್ನ ಈ ರೀತಿ ಓಪನ್ ಮಾಡಿ, ಕೇಸಲ್ಲಿರುತ್ತೆ ಇದೇ ಥರ ಕ್ಲಿಪ್ಪು, ಇದನ್ನು ಈ ರೀತಿ ಓಪನ್ ಮಾಡಿ ಇದನ್ನು ಹೊರಗಡೆ ತೆಗೀರಿ. ಮತ್ತು ಪ್ರತಿ ಸಾರಿ ಬಟ್ಟೆ ಹೊಲಿತಾ ಇರ್ತೀರಾ, ಬಾಬಿನ್ ಕೇಸಲ್ಲಿ ಬಾಬಿನಲ್ಲಿ ಥ್ರೆಡ್ ಖಾಲಿ ಆಗಿಬಿಡುತ್ತೆ. ಪ್ರತಿ ಸಾರಿನೂ ಇದೇ ಥರ ಹೆಡ್ನ ಎತ್ಬಿಟ್ಟು ಬಾಬಿನ ಕೇಸನ್ನ ತೆಗೆಯೋದು ಅಪ್ಪದು ಮಾಡಬೇಡಿ. ಕೆಲಸ ಮಾಡಬೇಕಿದ್ರೆ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಹೆಡ್ ಎತ್ಬಿಟ್ಟು ತೋರಿಸ್ತಾ ಇರೋದು, ಈ ರೀತಿ ಹಾಕ್ಬೇಕು ಈ ಥರ ಫಿಕ್ಸ್ ಮಾಡಬೇಕು ಅಂತ ತೋರಿಸ್ತಾ ಇರೋದು. ನೀವು ಯಾವಾಗಲೂ ಬಾಬಿನ ಕೇಸು ಹಾಕಬೇಕು ಅಂತ ಅಂದರೆ ಕೆಲಸ ಮಾಡಬೇಕಿದ್ರೆ ಈ ಪ್ಲೇಟಿಂಗ್ ಕ್ಲೋಸ್ ಇರುತ್ತಲ್ಲ, ಇದು ನಿಮ್ಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಕಾಣುತ್ತೆ, ಇಲ್ಲಿ ಕೆಳಗಡೆಯಿಂದ ಈ ರೀತಿ ಫಿಕ್ಸ್ ಮಾಡಿಬಿಡಿ. ಅಕಸ್ಮಾತಾಗಿ ಈ ರೀತಿ ನೀಳು ಡೌನ್ ಇದ್ದಾಗ, ಹಿಂಗೆ ನೀಳು ಡೌನ್ ಇರುತ್ತೆ ಅಂದ್ಕೊಳ್ಳಿ ಕೆಳಗಡೆ ಬಾಬಿನ ಕೇಸ್ ಹಾಕ್ಮೇಲೆ, ಆವಾಗ ಇದನ್ನು ಬಾಬಿನ ಕೇಸ್ನ ಹಿಂಗೆ ಕ್ಲಿಪ್ ಕೆಳಗಡೆ ಇರುತ್ತಲ್ಲ ಕೇಸಲ್ಲಿ, ಆ ಕ್ಲಿಪ್ ಓಪನ್ ಮಾಡಿದ್ರೆ ಹಿಂಗೆ ವಾಪಸ್ ತೆಗಿಯೋಕ್ಕಾಗಲ್ಲ. ಓಕೆನಾ, ತೆಗಿಯೋಕ್ಕಾಗಲ್ಲ. ನೀಡಲಿ ಯಾವತ್ತು ಈ ರೀತಿ ಮೇಲಿರಬೇಕು, ಮೇಲಿದ್ದಾಗ ಮಾತ್ರ ಕೇಸಲ್ಲಿ ಲಾಕಿಂಗ್ ಓಪನ್ ಮಾಡಿದಾಗ ಹಿಂಗೆ ಬಾಬಿನ ಕೇಸ್ ಎರಡೂ ಆಚೆ ಬರುತ್ತೆ. ಇಲ್ಲ ಅಂತ ಅಂದರೆ ಹಾಗೆ ಮಿಷಿನ್ ಎಲ್ಲ ಫಿಕ್ಸ್ ಆಗಿಬಿಡುತ್ತೆ. ನೀಡಲು ಡೌನ್ ಆಗಿದ್ರೆ ಈ ಥರ ಇದು ಕೇಸಲ್ಲಿರೋ ಕ್ಲಿಪ್ಪಿಂಗ್ ಎಳೆದ್ರೂ ಹೊರಗಡೆ ಬರಲ್ಲ, ಲಾಕ್ ಆಗಿರುತ್ತೆ. ಅದಕ್ಕೆ ನೀಡಲು ಈ ರೀತಿ ಮೇಲೆ ಇರಬೇಕು. ಕೇಸು ಬಾಬಿನ ತೆಗಿಬೇಕಿದ್ರೆ ಈ ರೀತಿ ತೆಗೀರಿ. ಓಕೆನಾ, ಮತ್ತು ಈಗ ಒಂದು ದಿನದಲ್ಲಿ ಒಂದು 8-10 hours ಕೆಲಸ ಮಾಡ್ತೀವಿ, ಬಟ್ಟೆ ಹೊಲಿತೀವಿ ಅಂದಾಗ ಮಿಷಿನ್ನ ಪ್ರತಿದಿನ ಮಿಷಿನ್ನ ಕ್ಲೀನ್ ಮಾಡಬೇಕು, ಮತ್ತು ಆಯಿಲ್ನ ಹಾಕಬೇಕು. ಅದು ಯಾವಾಗ ಅಂದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆ ಟೈಮಲ್ಲಿ ಮಿಷಿನ್ ಕ್ಲೀನ್ ಮಾಡಿ ನೀಟಾಗಿ ಆಯಿಲನ್ನು ಹಾಕಬೇಕು. ಹಾಕಿದ್ರೆ ಬೆಳಗ್ಗೆಗೆ ನೀಟಾಗಿ ಮಿಷಿನ್ನು ಚೆನ್ನಾಗಿ ಸೆಟ್ ಆಗಿರುತ್ತೆ. ಕ್ಲೀನ್ ಮಾಡ್ತೀವಿ ಅಂದ್ಬಿಟ್ಟು ನೀವು ಏನಿಲ್ಲ ಇದು ಏನಪ್ಪ ಇದು ಸ್ಕ್ರೂ ಡ್ರೈವರು ಟ್ರಿಮ್ಮರ್ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಟೈಮಿಂಗ್ಸ್ ಔಟ್ ಆಗಿಬಿಡುತ್ತೆ ಅಂದರೆ ಇಲ್ಲಿರೋ ಸೆಟ್ಟಿಂಗ್ ಎಲ್ಲ ಹಾಳಾಗ್ಬಿಡುತ್ತೆ, ಮಿಷಿನ್ ರಿಪೇರಿಗೆ ಬಂದುಬಿಡುತ್ತೆ. ಎಷ್ಟು ಬೇಕು ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಬಾಗಿಲು ಕೇಸ್ ಫಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಕಾಮೆಂಟ್ ಮಾಡಿ ಕೇಳಬಹುದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಮತ್ತು ಇನ್ನೊಂದು ವಿಷಯ ಮರಿದಿರಾ, ಈ ವಿಡಿಯೋ ಜನರಿಗೆ ಯೂಸ್ಫುಲ್ ಅನಿಸಿದ್ರೆ ಮರಿದಿರಾ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.